नमस्कार वीक्षकरे अमोघवार्ते स्वागत नानु भूमिका गांधी अपडेट्स नोड़ तिपटूरु तालूकिन हालकुर्के केरेगे हेमावती योजनेया तुमकूरु शाखा नालेयिंदा चिक्कनायकनहळ्ळि तालूकिन 22 केरेगळिगे नीरु ओदगिसुव योजनेया भागवागि तिपटूरु तालूकिन हालकुर्के हागू पट्टणद देवरकेरेगळिगे नीरु हरिसुव कामगारिगे प्राथमिक हागू प्रौढ शिक्षण सचिव बिसि नागेश गुद्दलि पूजे नेरवेरिसिदरु। नंतर हालकुरिके ग्राम देवतिया श्री केंपमा देवी देवालय आवरण आयोजित विश्वगुरु श्री बसवेश्वर जयंती सचिव बीसी नागेश अभिनंदना समारंभ सार्वजनिक सन्मान स्वीकरिसि हालकुरिके केरेगे हेमावती नीरु हरिसबेकु एन्नुवुदु भागद जनर दशकगळ कनसु। हलवारु अड्डि आतंकगळु नीरावरी प्रारंभगोळ्ळुत्तिद्दु योजनेयन्नु शीघ्रवागि पूर्णगोळिसुवंते गुत्तिगेदाररिगे सूचिसलागिदे एंदरु। वनवळ्ळिता नीरावरियल्ले हालकुर्केगू केरेगे नीर तरबेकु अन्नुवंत प्रयत्न मोदलनेदागि आयितु। आदरे वनवळ्ळिता नीरावरिय ओंदष्टु लिमिटेशन्स् अर्थवाद मेले आवाग यडियूरप्पनवर चीफ मिनिस्टर आगिद्दाग आवत्तु नानु किरण कुमार ओडाडी 2012 ई प्रोजेक्ट अन्नु जगदीश शेट्टर जय चीफ मिनिस्टर आगिद्दाग ई प्रोजेक्ट अन्नु अप्रूव मार्सिकोंडे केलसनु टेंडर आयितु केलस शुरु आयितु अनेक तोंदरेगळ कारणक्कोस्कर केलस निंतोगित्तु। तदनंतर ईग जन आशीर्वाद माडिद मेले नानु माधवस्वामिगळु गेद्द दिनदिंद हालकुर्के केरेगे अनेक चिक्कनायकहळ्ळि केरेगळिगे नीरु तरबेकु अन्नोदक्कोस्कर ओंदु होराट शुरु माडिद्वि अदरल्लि यशस्साद्वि। हिंदिन कॉन्ट्राक्टर् केलस माड्ताने अंत ओंदष्टु अवकाश कोट्वि आदरे हिंदिन कॉन्ट्राक्टर् माडदे इद्दाग माधवस्वामिगळु नावु तालूकिन 180 कोटि वेच्चद नीरावरी योजने हण मंजूरागिद्दु शीघ्रदल्लि मुख्यमंत्रिगळिंद योजनेगे चालने दोरेयलिद्दु। सचिव जेसी माधुस्वामियवर सहकार माजी मुख्यमंत्रि बिएस यडियूरप्प हागू मुख्यमंत्री बसवराज बोम्मायिरवर सहकारदिंद सुमारु 89 कोटि वेच्चद कामगारिगे पूजे माडुत्तिदे एंदरु। ಅಂತ ಗೊತ್ತಾದ ಮೇಲೆ ಆ ಟೆಂಡರ್ ಅನ್ನು ಕ್ಯಾನ್ಸಲ್ ಮಾಡಿದ್ವಿ ಮತ್ತು ನಮಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಒಂದು ಆಫೀಷಿಯಲ್ ಟೆಂಡರ್ ಕ್ಲೋಸ್ ಮಾಡಬೇಕು ಅನ್ನೋದಾದರೂ ಆ ಫಾರ್ಮಾಲಿಟಿ ಮುಗಿಯಕ್ಕೆ 6-7 ತಿಂಗಳು ಆಗುತ್ತೆ ಅದಾದ ನಂತರ ಮತ್ತೆ ಟೆಂಡರ್ ಅನ್ನು ಕರೀಬೇಕಾಯಿತು। ಇದು 108 ಹಾಲ್ಕುಟ್ಕೆ ಕೆರೆಗೆ ತರಬೇಕಾದ್ರೆ 108 ವಿಘ್ನಗಳು ಒಂದಾದ ಮೇಲೆ ಒಂದು ಮೊದಲನೇದಾಗಿ ಫಾರೆಸ್ಟಿನ ಸಮಸ್ಯೆ ಬಂತು ಒಂದಷ್ಟು ಫಾರೆಸ್ಟಿನ ಸಮಸ್ಯೆ ನಿರ್ವಹಣೆ ಮಾಡಿ ಡೆಲ್ಲಿಗೆ ಅದನ್ನ ಅಪ್ಲೋಡ್ ಮಾಡುವಂತ ಪ್ರಯತ್ನ ಮಾಡಿದಾಗ ಮತ್ತೊಮ್ಮೆ ಇನ್ನು ಒಂದಷ್ಟು ಫಾರೆಸ್ಟ್ ಲ್ಯಾಂಡ್ ಇದೆ ಅದು ಡಿ ನೋಟಿಫೈ ಆಗಿಲ್ಲ ಅಂತ ಹೇಳಿ ಫಾರೆಸ್ಟ್ ನೋಟ್ ಶುರು ಮಾಡಿದಾಗ ಅದಕ್ಕೆ ಮತ್ತೆ ಆಲ್ಟರ್ನೇಟಿವ್ ಲ್ಯಾಂಡ್ ನ ತರುವಂತ ಕೊಡುವಂತ ಪ್ರಯತ್ನಗಳು ಮಾಡಿ ಆಲ್ಟರ್ನೇಟಿವ್ ಲ್ಯಾಂಡ್ ನ ಅಂತ ಮುಗಿದ ತಕ್ಷಣ ಈ ಟೆಂಡರ್ ನ ಮಾಡಿ ಇವತ್ತು ಪೂಜೆಯನ್ನ ಮಾಡಿದೀವಿ। ರಘುಪತಿಗಳು ಸಾಯಿ ಅರ್ಥ್ ಮೂವರ್ಸ್ ಗೆ ಈ ಟೆಂಡರ್ ಆಗಿದೆ ಇವತ್ತಿಂದನೇ ಅವರು ಕೆಲಸ ಶುರು ಮಾಡುವಂತದನ್ನ ಮಾಡ್ತಾರೆ ಆಸೆ ಇದೆ। ಈ ವರ್ಷದ ಚಾನೆಲ್ ಅಲ್ಲಿ ನೀರು ಬಿಟ್ಟಾಗ ಇದನ್ನ ಮುಕ್ಸಿ ಹಾಲ್ಕುಡ್ಕೆ ಕೆರೆಗೂ ನೀರು ತರಬೇಕು ಅನ್ನುವಂತ ಆಸೆ ಇದೆ। ಭಗವಂತನ ಸಹಕಾರ ಸಿಕ್ಕಿದ್ರೆ ಪೂರ್ಣವಾಗಿ ಆ ಕೆಲಸವನ್ನ ಮುಗಿಸ್ತೀವಿ। ಈ ಭಾಗದ ಜನದ ಬೆನ್ನೆಲುಬಾಗಿರುವಂತ ಹಾಲ್ಕುಡ್ಕೆ ಕೆರೆ ಕಾರ್ಯಕ್ರಮಕ್ಕೆ ಶ್ರೀಮತಿ ವೀಣಾ ನಾಗೇಶ್ ಬಿಜೆಪಿ ಅಧ್ಯಕ್ಷ ಬಳ್ಳಕಟ್ಟೆ ಸುರೇಶ್ ಸೇರಿದಂತೆ ಮುಂತಾದರು ಭಾಗವಹಿಸಿದರು। ಮುಂದಿನ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಲ್ಪಸಂಖ್ಯಾತರಿಗೆ ಏನಾದರೂ ಟಿಕೆಟ್ ನೀಡುವ ಆಗಿದ್ದರೆ ಅದನ್ನು ಕೆಜಿಎಫ್ ಬಾಬುರವರಿಗೆ ಕೊಡಿ ಒಂದು ವೇಳೆ ಒಕ್ಕಲಿಗರಿಗೆ ಟಿಕೆಟ್ ಕೊಡುವುದಾದರೆ ನನಗೆ ನೀಡಬೇಕು ಎಂದು ಜಿಲ್ಲಾ ಕಾಂಗ್ರೆಸ್ ಕಿಸಾನ್ ಕೇಜ್ ಸಂಘಟನೆಯ ಜಿಲ್ಲಾಧ್ಯಕ್ಷ ಊರ್ಬಾಗಿಲು ಶ್ರೀನಿವಾಸ್ ಒತ್ತಾಯಿಸಿದರು। ಕೋಲಾರ ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೋಲಾರ ವಿಧಾನಸಭಾ ಕ್ಷೇತ್ರದ ಪ್ರಾರಂಭದಿಂದಲೂ ಅಲ್ಪಸಂಖ್ಯಾತ ಪ್ರಾಬಲ್ಯವಾಗಿದ್ದು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಅಲ್ಪಸಂಖ್ಯಾತರಿಗೆ ನೀಡುವುದಾದರೆ ಕೆಜಿಎಫ್ ಬಾಬುರನ್ನ ಪರಿಗಣಿಸಲಿ ಎಂಬುದನ್ನು ನನ್ನ ಸ್ವಂತ ಅನಿಸಿಕೆ ಅವರಿಗೆ ಬಿಟ್ಟು ಒಕ್ಕಲಿಗ ಸಮುದಾಯಕ್ಕೆ ನೀಡುವುದಾದರೆ ನನಗೆ ಟಿಕೆಟ್ ಕೊಡಬೇಕು ಎಂದರಲ್ಲದೆ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ಸಾಕಷ್ಟು ದುಡಿದಿದ್ದೇನೆ ಎಂದರು। ಕಾಂಗ್ರೆಸ್ ಪಕ್ಷದ ಮುಖಂಡರು ಜಿ
ಈಗಾಗಲೇ ಒಂದು ಚುನಾವಣೆ ನಿಂತು ಸಾಬೀತಾಗಿರ್ತಕ್ಕಂಥವರು ಕೋಲಾರಕ್ಕೆ ಬರ್ತೀವಿ ಅಂತ ಎಲ್ಲ ಮುಖಂಡರು ಒಪ್ಪಿಗೆ ತಗೊಂಡು ಬರ್ಬೋದು. ನನ್ನ ಸ್ವಂತ ಅಭಿಪ್ರಾಯ ಇರ್ತಕ್ಕಂಥದ್ದು ಅವರನ್ನು ಹೊರತುಪಡಿಸಿ ಬೇರೆಯವ್ರಿಗಾಗಲ್ಲ ಪೂರ್ವಾಲೋಚಿತ ಮಾಡಬೇಕು ಅಂತ ನನ್ನ ಮನವಿ, ನನ್ನ ಹಕ್ಕು ಒತ್ತಾಯ. ಅದರಿಂದ ಆ ಸಮಾವೇಶಕ್ಕೆ ನಿಮ್ಮೆಲ್ಲರ ಸಹಕಾರ ಇರಬೇಕು ಅಂತ. ಮತ್ತೆ ನಾನು ಗಣೇಶನವರು ಅಧ್ಯಕ್ಷರಾಗಿದ್ದ 4 ವರ್ಷಗಳಿಂದ ಇದೇ ಚುನಾವಣೆ ಕ್ಷೇತ್ರದಲ್ಲಿ ಇದೇ ಜಾಗದಲ್ಲಿ ನಿಮ್ಮೆಲ್ಲರನ್ನು ಮನವಿ ಮಾಡಿದ್ದೀನಿ. ಅವತ್ತೊಂದು ತತ್ವ ಇತ್ತು ಕೋಲಾರದಲ್ಲಿ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಅಥವಾ ಸಾಮಾನ್ಯರಿಗೆ ಅವಕಾಶ ಸಿಕ್ಕಿದ್ರೆ ಯಾರು ಕೆಲಸ ಮಾಡ್ತೀವಿ ಅಂತ ಹೇಳಿ ಇವತ್ತು ಕೂಡ ನಮ್ಮ ಕಾಂಗ್ರೆಸ್ಸಿನ ತತ್ವಾಧಾರದಲ್ಲಿ ಮೈನಾರಿಟಿಗಳಿಗೆ ಅಂದರೆ ಅಲ್ಪಸಂಖ್ಯಾತರಿಗೆ ಯಾವುದೇ ಸಿಕ್ಕಿದ್ರೆ ಕೆಲಸ ಮಾಡ್ತಕ್ಕಂಥ ಒಂದು ಯೋಜನೆಗಳಾಗಿದೆ. ಹಿಂದುಳಿದವರಿಗೆ ಯಾವುದೇ ಸಿಕ್ಕಿದ್ರೆ ಕೆಲಸ ಮಾಡಬೇಕಾಗಿದೆ. ಅದು ವಿಶೇಷವಾಗಿ ಮತ್ತೆ ನಾನು ಮನವಿ ಮಾಡಿಕೊಳ್ತಿರತಕ್ಕಂಥದ್ದು ಒಕ್ಕಲಿಗ ಸಮುದಾಯದಲ್ಲಿ ಸಾಮಾನ್ಯವಾಗಿ ಆಗಬೇಕಾದ್ರೆ ಅದು ನಮ್ಮೆಲ್ಲರ ಒಟ್ಟಿಗೆ ಅಭಿಪ್ರಾಯದಂತೆ ನಾನು ಅವರನ್ನೂ ಕೂಡ ಮನವಿ ಮಾಡಿದ್ದೇನೆ, ವರಿಷ್ಠರು ಮನವಿ ಮಾಡಿದ್ದೇನೆ, ಅದು ನನಗೆ ಅವಕಾಶ ಮಾಡಿಕೊಡಿ ಅಂತ ನಾನು ಮನವಿ ಮಾಡಿದ್ದೇನೆ. ದಯಮಾಡಿ ನಿಮ್ಮಲ್ಲೂ ಕೂಡ ನಾನು ಕಳೆದ 30 ವರ್ಷದಿಂದ ಎಲ್ಲ ಪತ್ರಿಕಾ ಸ್ನೇಹಿತರೊಂದಿಗೆ ದುಡಿತಾ ಬಂದಿದ್ದೇನೆ. ಕೋಲಾರ ಕ್ಷೇತ್ರದಲ್ಲಿ ನನ್ನದೇ ಆದಂಥ ಹೋರಾಟಗಳಲ್ಲಿ ಭಾಗವಹಿಸಿದ ಜೊತೆಗೆ ನನ್ನದೇ ಆದಂಥ ಪಕ್ಷ ಸಂಘಟನೆ 4 ಪಾರ್ಲಿಮೆಂಟ್ ಚುನಾವಣೆ ನಡೆಸಿದ್ದೀವಿ, ಕಾಂಗ್ರೆಸ್ಗೆ ಬಂದಮೇಲೆ 4 ಅಸೆಂಬ್ಲಿ ಚುನಾವಣೆ ನಡೆಸಿದ್ದೀವಿ. ಹಾಗಾಗಿ ಸಾಮಾನ್ಯವಾಗಿ ಸಾಮಾನ್ಯರಿಗೆ ಅವಕಾಶ ಮಾಡಿಕೊಟ್ಟ ಸಂದರ್ಭದಲ್ಲಿ ಊರ್ಭಾಗವ ಶಿವಾಜಿಗೆ ಮಾಡಿಕೊಡಬೇಕು ಅಂತೇಳಿ ನಾನು ನಮ್ಮ ಮುಖಂಡರನ್ನು ಕೂಡ ಮನವಿ ಮಾಡಿದ್ದೇನೆ. ಮಹಿಳೆಯರು ಯಾರ ಮೇಲೆ ಅವಲಂಬಿತರಾಗದೆ ಸ್ವಾವಲಂಬಿಗಳಾಗಿ ಸಮಾಜದ ಮುಂದೆ ಬರಬೇಕೆಂದು ಎನಿಗದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದೇವರಾಜ್ ಚಿಂತಾಮಣಿಯಲ್ಲಿ ಅಭಿಪ್ರಾಯಪಟ್ಟರು. ಚಿಂತಾಮಣಿ ತಾಲೂಕಿನ ಏನಿಗದೆಲೆ ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇಂದು ಮಹಿಳೆಯರ ಮೇಲಿನ ದೌರ್ಜನ್ಯ ಶೋಷಣೆಯನ್ನು ತಪ್ಪಿಸಲು ಸರ್ಕಾರಗಳು ಮಹಿಳೆಯರ ಏಳಿಗೆಗಾಗಿ 10 ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಗ್ರಾಮೀಣ ಭಾಗದ ಮಹಿಳೆಯರು ಸರ್ಕಾರಿ ಸೌಲಭ್ಯಗಳನ್ನು ಸಕ್ರಿಯವಾಗಿ ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಅಭಿವೃದ್ಧಿಯಾಗುವ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ಬರಬೇಕೆಂದು ಕೋರಿದರು. ಸಾಕಷ್ಟು ಯೋಜನೆಗಳು ಮಹಿಳೆಯರಿಗಾಗಿ ಸರ್ಕಾರ ಹಮ್ಮಿಕೊಂಡು ಪ್ರೋತ್ಸಾಹ ಧನಗಳನ್ನು ಕೊಡೋದಿರ್ಬೋದು, ಸಾಲಗಳನ್ನು ಕೊಡೋದಿರ್ಬೋದು, ಇನ್ನಿತರ ಎಲ್ಲ ಸೌಲಭ್ಯಗಳನ್ನು ಕೊಡೋದ್ರ ಜೊತೆಗೆ ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ಪ್ರಧಾನವಾಗಿ ಒಂದು ಉತ್ತಮವಾದಂಥ ಯೋಜನೆ ಅಂತ ಏನಿದೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ, ಆ ಯೋಜನೆಯಲ್ಲಿ ಕೂಡ ಮಹಿಳೆಯರಿಗೆ ಮಹಿಳೆಯರ ಪಾತ್ರವನ್ನು ಹೆಚ್ಚಿನ ಪಾತ್ರವನ್ನು ಪರಿಗಣಿಸಿ ಆ ಕಾರ್ಯಕ್ರಮದಲ್ಲಿ ತೊಡಗುವಂತೆ ಮಾಡಿ ಅವರನ್ನು ಸ್ವಾವಲಂಬಿ ಬದುಕುವಂಥ ನಿಟ್ಟಿನಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಇರ್ಬೋದು ಅಥವಾ ಶೈಕ್ಷಣಿಕವಾಗಿರ್ಬೋದು ಅವರನ್ನು ಮುಖ್ಯವಾಗಿ ತರ್ತಕ್ಕಂಥ ಕೆಲಸವನ್ನು ಮಾಡುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಮಹಿಳೆಯರ ಭಾಗವಹಿಸಿ ಎಲ್ಲ ರಂಗಗಳಲ್ಲೂ ಅಷ್ಟೇ ಮಹಿಳೆಯರ ಭಾಗವಹಿಸುವಿಕೆಯನ್ನು ಉತ್ತಮಪಡಿಸಬೇಕು ಅಂತಕ್ಕಂಥ ಇದು ಪ್ರತಿಯೊಂದು ಕ್ಷೇತ್ರದಲ್ಲೂ ಮಹಿಳೆಯರ ಭಾಗವಹಿಸುವಿಕೆಯನ್ನು ಉತ್ತಮಪಡಿಸಿ ಮಹಿಳೆಯರನ್ನು ಸರಳರನ್ನಾಗಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಂತಹ ಹಲವಾರು ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅಲ್ಲದೆ ಗ್ರಾಮೀಣ ಭಾಗದ ಮಹಿಳಾ ಕೂಲಿ ಕಾರ್ಮಿಕರಿಗೆ ವರ್ಷದ 100 ದಿನಗಳಲ್ಲಿ ಕೂಲಿ ಸಿಗಲೆಂದು ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿ ಮಾಡಿ ದಿನಕ್ಕೆ 300 ರು ಕೂಲಿ ನೀಡುತ್ತಿದೆ. ಆದ್ದರಿಂದ ಉದ್ಯೋಗ ಖಾತ್ರಿ ಯೋಜನೆಯನ್ನು ಬಳಕೆ ಮಾಡಿಕೊಂಡು ಅಭಿವೃದ್ಧಿಯಾಗಬೇಕೆಂದರು. ಮಹಿಳೆಯರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗಬೇಕು, ಮಹಿಳೆಯರು ಎಲ್ಲ ರಂಗಗಳಲ್ಲೂ ಕೂಡ ಪ್ರಧಾನವಾಗಿ ಮುಂದೆ ಬರಬೇಕು, ಮಹಿಳೆಯರ ಸಬಲೀಕರಣ ಆಗಬೇಕು, ಯಾವುದೇ ನಿಟ್ಟಿನಲ್ಲಿ ಮಹಿಳೆಯರು ಬೇರೆಯವರ ಆಸರೆಗೆ ಗೊತ್ತಾಗದಂತೆ ಸ್ವಾವಲಂಬಿಗಳಾಗಿ ಬದುಕುವಂಥ ಒಂದು ಶಕ್ತಿ ಅವರಲ್ಲಿ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಹಮ್ಮಿಕೊಳ್ತದೆ. ಅದೇ ರೀತಿಯಾಗಿ ಅದೇ ಉದ್ದೇಶದಿಂದಾಗಿ ಮಹಿಳಾ ಸಂಘಗಳು ಸಂಜೀವಿನಿ ಅಂತಕ್ಕಂಥ ಒಂದು ಕಾರ್ಯಕ್ರಮಗಳು ಇವೆಲ್ಲವುಗಳ ಮುಖಾಂತರ ಮಹಿಳೆಯರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಕಲ್ಪಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಮಹಿಳಾ ದಿನಾಚರಣೆ ಪ್ರತ್ಯೇಕವಾಗಿ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡುವ ಮುಖಾಂತರ ಸರ್ಕಾರದ ಸೌಲಭ್ಯಗಳು ಹಾಗೂ ಇತರೆ ವಿಷಯಗಳ ಬಗ್ಗೆ ಮಹಿಳೆಯರಿಗೆ ಏನೇನು ಅನುಕೂಲಗಳಿದ್ದಾವೆ ಅವ್ರಿಗೇನೇನು ಅದರಲ್ಲಿ ಜಾಗೃತಿಗಳನ್ನು ಮೂಡಿಸಬೇಕು, ಅವರನ್ನು ಯಾವ ರೀತಿ ಸಮಾಜದಲ್ಲಿ ಗೌರವಯುತವಾಗಿ ಬದುಕುವಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ
ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಾ ಇದೆ. ಆ ಕಾರ್ಯಕ್ರಮಗಳಲ್ಲಿ ಇವತ್ತಿನ ದಿನ ನಡೀತಾ ಇರ್ತಕ್ಕಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕೂಡ ಒಂದು ಅಂತ ಭಾವಿಸ್ತೇನೆ. ಇದೇ ವೇಳೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದರು. ನಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಲೇಖನಿ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ವಿ ಶೋಭಾ, ಉಪಾಧ್ಯಕ್ಷ ವೆಂಕಟರಮಣ, ಸದಸ್ಯರಾದ ಶಿವಾರೆಡ್ಡಿ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ತಿಪಟೂರು ಬಯಲ ರಂಗಮಂದಿರದಲ್ಲಿ ಲಿಂಗಾಯತ ವೀರಶೈವ ಸಮಾಜದಿಂದ ಜಗದ್ಗುರು ಬಸವೇಶ್ವರ ಜಯಂತಿಯನ್ನ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ತಿಪಟೂರಿನ ಬಯಲು ರಂಗಮಂದಿರದಲ್ಲಿ ನಡೆದ ಬಸವ ಜಯಂತಿ ಧಾರ್ಮಿಕ ಸಮಾರಂಭವನ್ನು ಪರಮಪೂಜ್ಯ ಶ್ರೀ ಶ್ರೀ ಇಮ್ಮಡಿ ಕರಿಬಸವ ದೇಶಿಕೇಂದ್ರ ಮಹಾಸ್ವಾಮೀಜಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಶ್ರದ್ಧೆ ಮತ್ತು ಭಕ್ತಿಯಿಂದ ದೇವರನ್ನ ಒಲಿಸಿಕೊಳ್ಳಲು ಸಾಧ್ಯ ಎನ್ನುವುದು ಬಸವೇಶ್ವರರು ತೋರಿಸಿಕೊಟ್ಟಿದ್ದಾರೆ. ಬಸವೇಶ್ವರರು ಸಮಾಜದಲ್ಲಿ ಸಮಾನತೆಗಾಗಿ ಕೊಟ್ಟ ಕುರುಹು ಜಾತಿಯ ಸಂಕೇತವಾಗಿರುವುದು ವಿಷಾದನೀಯವಾಗಿದೆ ಎಂದರು. ಇದು ಒಂದು ಸರಳದೋಗುತ್ತೆ, ಆದರೆ ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಚೈತನ್ಯಕ್ಕೆ ಸಾಗತ ದೇಹದಿಂದ ದೇಹವನ್ನು ಬಿಡುತ್ತಿರುವಂಥದ್ದು ಸಾಗೋದಿಲ್ಲ ಅಂತಕ್ಕಂಥ ಮಾತನ್ನು ಬಸವಣ್ಣ ಹೇಳಿದೆ. ಅದರಿಂದ ಇನ್ನ ಬ್ರಹ್ಮಜ್ಞಾನಿಗಳು ಬ್ರಹ್ಮ ಸತ್ಯ ಜಗನ್ ನಿತ್ಯ, ಬ್ರಹ್ಮ ಅಂದರೆ ಚೈತನ್ಯ ಸತ್ಯ. ಈ ಸ್ಥೂಲ ಜಗತ್ತು ಇವತ್ತಿದ್ದು ನಾಳೆ ಇದ್ದೇ ಆಗ್ತಕ್ಕಂಥ ಈ ಸ್ಥೂಲ ಜಗತ್ತು ನಿತ್ಯ ನಾಶವಾಗುತ್ತೆ ಅಂತಕ್ಕಂಥ ಮಾತನ್ನು ಬ್ರಹ್ಮಜ್ಞಾನಿಗಳು ಕೂಡ ಹೇಳಿದ್ರು. ಅದರಿಂದ ನಾವು ನಮ್ಮನ್ನು ಬಿಟ್ಟಿರ್ತಕ್ಕಂಥದ್ದೇ ಭಾಳ ಶ್ರೇಷ್ಠ. ನಮ್ಮನ್ನು ಅಂದರೆ ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಆತ್ಮನಲ್ಲಿರ್ತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ಶಿವಶಾಂತ ಹೇಳಿರ್ತಕ್ಕಂಥದ್ದು. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದರೆ ಶ್ರದ್ಧೆ. ಶ್ರದ್ಧೆಯಿಂದ ಏಕಾಗ್ರತೆ ಬರುತ್ತೆ, ಏಕಾಗ್ರತೆಯಿಂದ ಅಂತರಾತ್ಮ ಅರಿವು ಸಾಧ್ಯ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗೋಡೆಕೆರೆ ಚರಪಟ್ಟರಾದ ಶ್ರೀ ಮೃತ್ಯುಂಜಯ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಮಾತನಾಡಿ, ರಾಜ್ಯದಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮದ ಹೋರಾಟಕ್ಕೆ ಎಲ್ಲರೂ ಮುಂದಾಗಬೇಕಿದೆ. ಲಿಂಗಾಯತ ಧರ್ಮದ ಹೋರಾಟ ನಡೆಯುತ್ತಿದ್ದು ಈ ಸಮಯದಲ್ಲಿ ವೀರಶೈವ ಧರ್ಮ ಹಾಗೂ ಲಿಂಗಾಯತ ಧರ್ಮ ಪ್ರತ್ಯೇಕ ಹೋರಾಟಗಳಲ್ಲಿ ಕಾಣಿಸಿಕೊಂಡ ಕಾರಣ ಪ್ರತ್ಯೇಕ ಲಿಂಗಾಯತ ಧರ್ಮ ಮಾನ್ಯತೆಗೆ ಹೋರಾಟ ಮಾಡಬೇಕಿದೆ ಎಂದರು. ದೇಶದಲ್ಲಿ ನಾವು ಹೋರಾಟ ಮಾಡಿದರೆ ಒಳ್ಳೆಯ ಸಾರ್ಥಕತೆ ಆಗ್ತದೆ, ಒಂದು ಧರ್ಮ ಉಳಿತದೆ, ಸಾಕಷ್ಟು ಸವಲತ್ತು ಬರ್ತದೆ. ಲಿಂಗಮಂತ ಧರ್ಮದಲ್ಲಿ ಸಾಕಷ್ಟು ಜನ ಬಡವರಿದ್ದಾರೆ, ಎಲ್ಲರಿಗೂ ಅನುಕೂಲವಾಗ್ತದೆ. ಈಗ ನೋಡಿ, ಲಿಂಗಮಂತ ಧರ್ಮದಲ್ಲಿ ಮೆಡಿಕಲ್ ಓದಬೇಕು, ಅಲ್ಲಿ ಹಲವಾರು ಎಜುಕೇಷನ್ ಇರುತ್ತೆ, ಓದಬೇಕು ಅಂತಂದರೆ ಇಷ್ಟಿಷ್ಟು ಇಷ್ಟಿಷ್ಟು ಅಂತ ಇರ್ತದೆ. ಆದರೆ ಧರ್ಮ ಅಂತ ಆದಾಗ ಸಾಕಷ್ಟು ಸೌಲಭ್ಯಗಳು ಮಕ್ಕಳಿಗೆ ಅನುಕೂಲವಾಗ್ತದೆ. ಅದಕ್ಕೋಸ್ಕರವಾಗಿ ಇಂತಹ ಒಂದು ಬಸವಾದಿ ಪ್ರಮುಖರು ಹಾಕಿಕೊಟ್ಟಂತಹ ಒಂದು ಮಾರ್ಗದಲ್ಲಿ ಅವರ ಆದರ್ಶಗಳನ್ನು, ಅವರ ಜೀವನದ ನಡೆದಂಥ ಅನೇಕ ಚರಿತ್ರೆಗಳನ್ನು ವಚನೋಪಾದಿಯಲ್ಲಿ ನಮಗೆ ಇಟ್ಟುಕೊಂಡು ಹೋಗಿದ್ದಾರೆ. ಅಂತಹ ವಚನಗಳನ್ನು ನಾವೆಲ್ಲರೂ ಸಹ ಅನುಭವಿಸಿ ಅದರಂತೆ ನಡೆಯುವುದನ್ನು, ನಡೆದುಡಿಗಳಲ್ಲಿ ಶುದ್ಧರಾಗಿ ಬಾಳಿದಾಗ ಮಾತ್ರ ಜೀವನ ಸಾರ್ಥಕವಾಗ್ತದೆ. ಅಂತಹ ಶಕ್ತಿಯನ್ನು ಬಸವಾದಿ ಪ್ರಮುಖರು, ರೇಣುಕಾಚಾರ್ಯರು ಎಲ್ಲರಿಗೂ ಅನುಗ್ರಹಿಸಲೆಂದು ಆರಾಧಿಸುತ್ತಾ ನನ್ನ ಎರಡು ಮಾತುಗಳು. ಇನ್ನು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ತಮ್ಮಡಹಳ್ಳಿ ವಿರಕ್ತ ಮಠದ ಶ್ರೀ ಅಭಿನವ ಮಲ್ಲಿಕಾರ್ಜುನ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಮಾತನಾಡಿ, ಬಸವೇಶ್ವರರು ಅನುಭವ ಮಂಟಪದ ಮೂಲಕ ಪ್ರಜಾಪ್ರಭುತ್ವಕ್ಕೆ ಬುನಾದಿ ಹಾಕಿದ್ರು. ಕಾಯಕ ನಿಷ್ಠೆಯ ತತ್ವವನ್ನು ಮನುಷ್ಯನಿಗೆ ಮನುಷ್ಯ ಕುಲ ಉದ್ಧಾರಕ್ಕಾಗಿ ದಾರಿ ನಡೆದರು ಎಂದರು. ಇವತ್ತು ಬಹಳ ಚಿಂತನೆ ಮಾಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನಾನಾದರೂ ಕೂಡ ಬಾಸ್ತಕ್ಕಂಥದ್ದು ಬಸವಣ್ಣ ಉಸಿರಾಗಬೇಕು, ಎಲ್ಲ ಹೆಸರಾಗಬೇಕು. ಇವತ್ತು 12 ಶತಮಾನದಲ್ಲಿ ಬಾಕಿ ಕೊಟ್ಟಿರ್ತಕ್ಕಂತಹ ಈ ದಯೆ ಸತ್ಯ ಮಾರ್ಗ 21 ಶತಮಾನದಲ್ಲಿ ಉಳಿದಿದೆ ಅಂದರೆ ಅದು ಬಸವಣ್ಣನಿಂದ ಮಾತ್ರ ಸಾಧ್ಯ ಎಂತಕ್ಕಂಥ ಮಾತನ್ನ ಹೇಳ್ತಾ ಸಾಕಷ್ಟು ಸಮಯವಾಗಿದೆ. ಭಗವಂತ ಎಲ್ಲರೂ ಕೂಡ ಒಳಿತನ್ನು ಮಾಡಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇನ್ನು ಕಾರ್ಯಕ್ರಮದಲ್ಲಿ ಜಂಗಮ ಸುಕ್ಷೇತ್ರ ಹೊಸರಿತ್ತಿ ಮಠದ ಶ್ರೀ ಗುದ್ದಲೀಶ್ವರ ಮಹಾಸ್ವಾಮೀಜಿ, ಶ್ರೀ ಚೌಡೇಶ್ವರಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಎಸ್ ಸೋಮಶೇಖರಯ್ಯ ಮತ್ತಿತರರು ಹಾಜರಿದ್ದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ಕೂಲಿ ಕಾರ್ಮಿಕನ ಮೇಲೆ ಹಲ್ಲೆ ನಡೆದಿರುವ ಪ್ರಕರಣ ಗುಬ್ಬಿ ತಾಲೂಕಿನ ಜಿ ಹೊಸಹಳ್ಳಿ ಗ್ರಾಮದಲ್ಲಿ ಮಂಗಳವಾರ ಮಧ್ಯಾಹ್ನ ನಡೆದಿದೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ನೋಡಿ ಬಂದ ನಿಮ್ಮ ಮಾತಾಡ್ಕೊಳ್ಳಿ, ನಮ್ ಕೂಲಿ ಮಾಡಿ ಬಿಟ್ಟದ ಇಲ್ಲಿ ನಮ್ ಕೊಡಕ ಯಾಕೆ
ಹೌದು ವೀಕ್ಷಕರೇ, ಜಮೀನಿಗೆ ಮಾಲೀಕನ ಮಾತಿನ ಮೇರೆಗೆ ಕೆಲಸಕ್ಕೆ ತೆರಳಿದ್ದ ಕಾರ್ಮಿಕರ ಮೇಲೆ ವ್ಯಕ್ತಿಗಳು ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ. ಗುಬ್ಬಿ ತಾಲೂಕಿನ ಜಿ ಹೊಸಹಳ್ಳಿಯ ಸರ್ವೆ ನಂಬರ್ 71/1 ಜಮೀನನ್ನು ದಿನಾಂಕ 21/2/2022 ಜಿಸಿ ಶಿವಕುಮಾರ್ ಹಾಗೂ ಜಿಎಸ್ ಮಂಜುನಾಥ್ ರವರ ಹೆಸರಿಗೆ ಗುಬ್ಬಿ ಉಪನೋಂದಣಿ ಕಚೇರಿಯಲ್ಲಿ ನೋಂದಣಿ ಸಂಖ್ಯೆ 8706 ನೋಂದಣಿಯಾಗಿದೆ. ಇದರ ಜೊತೆಗೆ ಖಾತೆ ಹಾಗೂ ಪಹಣಿಯೂ ಸಹ ಶಿವಕುಮಾರ್ ಹಾಗೂ ಮಂಜುನಾಥ್ ಅವರ ಹೆಸರಿಗೆ ಆಗಿದೆ. ಜಮೀನನ್ನು ಸ್ವಾಧೀನಪಡಿಸಿಕೊಂಡು ಸುತ್ತ ತಂತಿ ಬೇಲಿಯನ್ನ ಹಾಕಲಾಗಿದೆ. ಆ ದಿನ ಜಮೀನಿಗೆ ಕೂಲಿ ಕಾರ್ಮಿಕರನ್ನ ಕಳುಹಿಸಿ ಗಿಡ ಗಂಟೆಗಳನ್ನ ತೆಗೆಯಲು ಕೃಷ್ಣಮೂರ್ತಿ ಎಂಬ ಕೂಲಿ ಕಾರ್ಮಿಕ ಹಾಗೂ ಸ್ನೇಹಿತರನ್ನ ಕಳುಹಿಸಲಾಗಿತ್ತು. ಪ್ರಶಾಂತ್ ಅವರ ಪತ್ನಿ ಲತಾ ಅವರು ಏಕಾಏಕಿ ಕೂಲಿ ಕಾರ್ಮಿಕರ ಮೇಲೆ ಹಲ್ಲೆ ನಡೆಸಿದ ಪರಿಣಾಮ ಗಾಯಗೊಂಡ ಕೃಷ್ಣಮೂರ್ತಿ ಅವರನ್ನು ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇಲ್ಲಿನ ವೈದ್ಯರು ಜಿಲ್ಲಾ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ರವಾನಿಸಿದ್ದು ಈ ಬಗ್ಗೆ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ನಿಜವಾಗ್ಲು ಇದು ಬೇರೆ ತರನ ತಿರುಗುತ್ತೆ ಹೇಳ್ಬಿಟ್ಟಿದೀನಿ, ದಯವಿಟ್ಟು ಕೈ ಮುಗ್ದು ಹೇಳ್ತೀನಿ ಅಷ್ಟೇನೆ. ಒಳ್ಳೇದೇ ಹೇಳ್ತಿರೋದು ನಾನು. ನಾನು ನಿಮ್ಗೆ ಯಾವತ್ತೂ ಇಷ್ಟ ದಿನ ಆಗೈತೆ ಯಾವತ್ತನ ಕೆಟ್ಟ ಮಾತು ಆಡಿದೀನ ಹೇಳ್ರಿ. ಜಮೀನಿನ ಮಾಲೀಕ ಜಿಸಿ ಶಿವಕುಮಾರ್ ಮಾತನಾಡಿ, ವಿಶಾಲಾಕ್ಷಮ್ಮ ಎಂಬುವರು ತಮ್ಮ ಹೆಣ್ಣು ಮಗಳಾದ ತಾರಾ ಹಾಗೂ ಸುಧಾ ಅವರಿಗೆ 8/7/2015 ದಾನ ಪತ್ರ ಮೂಲಕ ದಾನ ಬರೆದುಕೊಟ್ಟಿದ್ದು ಅದನ್ನು ನನಗೆ 21/2/2022 ಆ ಇಬ್ಬರು ಹೆಣ್ಣು ಮಕ್ಕಳು ನನ್ನ ಹೆಸರಿಗೆ ನೋಂದಣಿ ಮಾಡಿದ್ದಾರೆ. ಈಗಾಗಲೇ ಪಹಣಿಯು ನನ್ನ ಹೆಸರಿಗೆ ಆಗಿದೆ. ಎಂಆರ್ ಸಹ ನನ್ನ ಹೆಸರಿಗೆ ಆಗಿದೆ. ಈ ಹಿನ್ನೆಲೆ 71/1 ಸರ್ವೆ ನಂಬರ್ ಜಮೀನಿನಲ್ಲಿ ಕೆಲಸ ಮಾಡಲು ಕೂಲಿ ಕಾರ್ಮಿಕರನ್ನ ಕಳುಹಿಸಿಕೊಟ್ಟಿದ್ದೆ. ಪ್ರಶಾಂತ್ ಪತ್ನಿ ಲತಾ ಅವರು ಏಕಾಏಕಿ 3-4 ಮಂದಿಯನ್ನ ಕರೆದುಕೊಂಡು ಕೆಲಸ ಮಾಡುತ್ತಿದ್ದ ಕೂಲಿ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದ್ದಾರೆ. ತೀವ್ರವಾಗಿ ಗಾಯವಾಗಿದ್ದು ತಕ್ಷಣವೇ ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಿದ ಸಂದರ್ಭದಲ್ಲಿ ವೈದ್ಯರು ಚಿಕಿತ್ಸೆ ನೀಡಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗಿದೆ. ಕಟಿಂಗ್ ಪ್ಲೇಟ್ ತಗೊಂಡ್ ಬರೋ ಅಲ್ಲಿ ಇದನ್ನ ಮೀಟರ್ ಡಿಸ್ಕನೆಕ್ಟ್ ಮಾಡೋಣ.
ಇನ್ನು ಹಲ್ಲೆಗೊಳಗಾದ ಕೃಷ್ಣಮೂರ್ತಿ ಮಾತನಾಡಿ, ನಾನು ಹಾಗೂ ರವಿ ಇಬ್ಬರು ಜಿ ಹೊಸಹಳ್ಳಿ ಗ್ರಾಮದ ಜಮೀನಿನಲ್ಲಿ ಕೆಲಸ ಮಾಡುತ್ತಾ ಇರುವ ಸಂದರ್ಭದಲ್ಲಿ ಏಕಾಏಕಿ ಪ್ರಶಾಂತ್ ಅವರ ಪತ್ನಿ ಲತಾ ಅವರು ಗೇಟ್ ಒಡೆದು ಒಳಗೆ ನುಗ್ಗಿ ನನ್ನ ಹಾಗೂ ರವಿ ಎಂಬುವರ ಮೇಲೆ ಹಲ್ಲೆ ಮಾಡಿದ ಬಳಿಕ ಸ್ಥಳದಿಂದ ತಪ್ಪಿಸಿಕೊಂಡು ಆಸ್ಪತ್ರೆಗೆ ದಾಖಲಾಗಿರುವುದಾಗಿ ತಿಳಿಸಿದರು. ಅಲ್ಲಿ ಶಿವಕುಮಾರ್ ತೋಟದಲ್ಲಿ ನಾನು ಕೆಲಸ ಮಾಡ್ಕೊಂಡು ಅಲ್ಲಿ ಕೂಲಿ ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ದೀನಿ ನಾನು. ಅಲ್ಲೇ ಒಂದು 20 ದಿವಸ 26 ದಿವಸ ನಾನು ಮಾಮೂಲಿ ದಿನ ಓದಿದ್ದೀನಿ, ಬೆಳಗ್ಗೆ ಸಂಜೆ ಬರ್ತೀನಿ. ಇವತ್ತು ಬೆಳಗ್ಗೆ ನಾನು ಕೆಲಸಕ್ಕೆ ಹೋದೆ. ನಾನು ಅಲ್ಲಿ ಕೆಲಸಕ್ಕೆ ಹೋದಾಗ ಅಲ್ಲಿ ಸುಮಾರು 1 ಕಾಲು 1.5 ಟೈಮ್ದಲ್ಲಿ ಗೇಟ್ ಬೀಗ ಹೊರದಾಕಿ ಗೇಟಲ್ಲಿ ಒಳಗ್ತಾರೆ. ಯಾರು ನೀವು ಬಂದರೆ ಕೆಲಸ ಮಾಡೋದು ಯಾಕೆ ಒಳಗ್ತಿರ್ತಾರೆ, ಒಳಗೆ ಬರ್ತಾರಾ ನೀವು, ಓನರ್ ಬಂದ ಮಾತಾಡಿದ್ದೀನಿ, ಯಾವನೋನ ಓನರ್ ಬರೋಲ್ಲ, ನೀನ್ಯಾವನ ಹೊಲ್ಮದಿನ ಮಕ್ಕಳು ಒಳಗೆ ಬರ್ತಾರೆ, ನೀವು ಯಾವ ನಿಮ್ಮನ್ನೆಲ್ಲ ಕಟ್ಟಿ ಒಳಗಿಬಿಟ್ಟು ಹೊಲ್ಮದಿನ ನನ್ನ ಮಕ್ಕಳನ್ನ ಗೆಟ್ಟಿಂದ ನಿನ್ನ ಊರಿಂದ ಆಚಾರ ಸೊಳಮಗ ಹಂಗೆ ಹಿಂಗೆ ಅಂತೇಳಿ ಕಪ್ಪಳಗೆ ಒಂದು ಏಟು ಹೊಡೆದು ಇನ್ನೊಬ್ಬ ನಾರು ಕಲ್ಲು ಕಲ್ಲು ತಾಂಡಿ ಇಲ್ಲಿ ಎಲ್ಲ ಹೊಡೆದು ಕಪ್ಪಳಗಿ ಕಡೆ ನನಗೆ ಎಡಗಡೆ ನನಗೆ ಏಟಾಗಿತ್ತು. ನನಗೆ ಹಿಂದೆ ನನಗೆ ಹುಷಾರು ಇತ್ತು, ಸರಿಯಿಲ್ಲ ನನಗೆ, ನನಗಾದರೂ ನನಗೆ ಆರೋಗ್ಯ ಸರಿಯಿಲ್ಲ, ನನ್ನ ಕೂಲಿ ಮಾಡೋಕೆ ಹೋಗ್ತಾನೆ, ಜೀವನ ನಡೆಯೋಕೆ ಬಂದಿರಬೇಕಲ್ಲ ನಾನು. ನನಗೆ ಏಕಾಯ್ತಿತ್ತ ಹೊಡೆದು ನನಗೆ ನನಗೆ ಜಾತಿ ಅಂತ ಅವಮಾನ ಮಾಡಿ ನನಗೆ ಈ ಥರ ಅವ್ರು ಹೊತ್ತ ಗಾಡಿಲಾರ್ದು ಹೊಡೆ ಬಂದು ಹಿಂದಲ್ಲಿ 2-3 ಜನ ಗಾಡಿ ರಟ್ಟಿಸ್ಕೊಂಡ್ರು. ನಾನು ಅವ್ರು ಬೇರೆ ಗಾಡಿ ಬರೋಲಿ, ಮುಂಜಾನೆ ಅನ್ನೋರು ಫೋನ್ ಬರೋಲಿ, ಅವ್ರು ಗಾಡಿ ಹತ್ಕೊಂಡು ಸೀದಾ ಬಂದು ಆಸ್ಪತ್ರೆಗೆ ಅಡ್ಮಿಟ್ ಆದ್ರು ಸರ್. ಯಾರು ಹೊಡೆದವ್ರು ಯಾರು ನಿಮ್ಮನ್ನ? ಅವರು ಲತಾ ಅಂತ ಹಿಂದೆ ಒಂದು 3-4 ಜನ ಹುಡುಗರು ಅವರೆಲ್ಲ ಇದ್ದರು, ಅವ್ರ ಯಜಮಾನ ಇರಲಿಲ್ಲ, ಪ್ರಶಾಂತ ಅನ್ನೋ ಇರಲಿಲ್ಲ, ಲತಾ ಅನ್ನ ನಾವು ಬಂದು ಯಾರೋ 3-4 ಜನ ಹುಡುಗರು ಕರ್ಕೊಂಡು ಗೇಟ್ ಹೊಡೆದಾಕಿ ಗೇಟ್ ಇದ್ದೇಳಿ ಏಕಾಯ್ಕಿ ನನ್ನ ಮೇಲೆ ಈ ಥರ ದೌರ್ಜನ್ಯ ಮಾಡಿ ನನ್ನ ಈ ಥರ ತಂದ್ಕೊಂಡು. ಏನು ಕಾರಣ ಏನು ಕಾರಣ ಏನು? ಅವರು ಜಮೀನು ವಿಚಾರದಲ್ಲಿ ಇವರು ಶಿವಕುಮಾರ್ ಅವ್ರಿಗೂ ಎಂದೇ ವಯಸ್ಸಿನ ಜಮೀನು ವಿಚಾರದಲ್ಲಿ ಗಲಾಟೆ ನಡೀತಾ ಇದೆ. ನಾವು ನಾವು ತೋಟಕ್ಕೆ ನಮ್ಮ ಕೆಲಸ ಕಾಣೋದು ಬಿಟ್ಟಿದ್ರು, ನಮ್ಮ ಪಡೆಯೋ ಕೆಲಸ ಮಾಡ್ಕೊಂಡು ಬರೀ ನಾವು ಕೂಲಿಗೆ ಹೋಗೋದು ನಮ್ಗೆ ಯಾಕೆ ಅಂತ, ಯಾಕೆ ನಮ್ಮ ಈ ಥರ ಒಳಗಡೆ ಬಿತ್ತಾರೆ ಅಮ್ಮಾರೆ ಅಂತ ಹೇಳಿ ಹೇಳ್ತೀನಿ. ಅಮ್ಮ ಮಾತ್ರ ಏಕಾಏಕಿ ಥರ ನಮಗೆ ಹೊರದು ಅಂತ ಗಲಾಟೆ ಮಾಡಿ ಸರ್. ನರಸಿಂಹಮೂರ್ತಿ, ಅಮೋಘ್ ಟಿವಿ, ಗುಬ್ಬಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.